ವೈಶಾಲಿ, ಪಟ್ಟಣಕ್ಕೆ ಬಂದ ಪತ್ನಿಯವರು ಫಿಲಂ ಎಷ್ಟು ಚೆನ್ನಾಗಿತ್ತಲ್ಲ. ಹೌದು ಪಾರು, ಅದರಲ್ಲಿ ಗಂಡಂದಿರೋ ಹೆಂಡತಿನ ಹುಡುಕೊಂಡು ಸಿಟಿಗೆ ಬರ್ತಾರಲ್ಲ, ಅದೇ ತರ ನಮ್ ಗಂಡಂದಿರು ನಾವಿರೋ ಜಾಗಕ್ಕೆ ಹುಡುಕೊಂಡ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ ಗುಂಡಣ್ಣಗೆ ಏನ್ ಅನ್ಕೊಂಡ್ರೆ ತುಂಬಾ ಪ್ರೀತಿ. ಏನಿಲ್ಲ, ನನ್ ಪತಿ ಪರಮೇಶ್ವರನೇ ನಾನು ಜಾಸ್ತಿ ಪ್ರೀತಿ ಮಾಡೋದು. ಪಾರು, ನಮ್ಮಿಬ್ರು ಗಂಡಂದಿರಲ್ಲಿ ಯಾರು ಅವರವ್ರ ಹೆಂಡತಿನ ಜಾಸ್ತಿ ಇಷ್ಟಪಡ್ತಾರೆ? ನಮ್ ಪತಿ ಪರಮೇಶ್ವರನೇ. ನಮ್ ಗುಂಡಣ್ಣನೇ. ಚರ್ಚೆ ಯಾಕೆ, ಪರೀಕ್ಷೆ ಮಾಡಿ ನೋಡೋಣ. ಮೊದಲು ನೀನ್ ಗುಂಡಣ್ಣ ಅವ್ರನ್ನ ಪರೀಕ್ಷೆ ಮಾಡಿ ನೋಡು, ಆಮೇಲೆ ನನ್ನ ಪತಿ ಪರಮೇಶ್ವರ್ ಪರೀಕ್ಷೆ ಮಾಡ್ತೀನಿ. ಆಯ್ತು, ನಾನ್ ನಮ್ ಗುಂಡಣ್ಣನ ಪರೀಕ್ಷೆ ಮಾಡಿ ನೋಡ್ತೀನಿ. ನಮ್ ಗುಂಡಣ್ಣಂಗೆ ನನ್ ಮೇಲೆ ಎಷ್ಟ್ ಪ್ರೀತಿ ಇದೆ ಅಂತ ಗೊತ್ತಾರೆ. ನೀನ್ ಸುಸ್ತು ಹೊಡ್ತಾ ಇದ್ಯಾ? ನಿಮ್ ಗುಂಡಣ್ಣ ಅವ್ರ ಪ್ರೀತಿನೇ ಗ್ರೇಟ್ ಅಂತ ನೀವ್ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ. ಏನಾಯ್ತು ನನ್ನ ವೈಶಾಲಿಗೆ? ಯಾಕಮ್ಮ ಈ ತರ ನಂಗೆ ಟೆನ್ಷನ್ ಕೊಡ್ತಾ ಇದೀರಾ? ಏನಾಯ್ತು ಅಂತ ಹೇಳ್ಬಾರ್ದಾ? ಪೂಜೆ ಎಲ್ಲ ಶರಪ ಅನ್ಸಲ್ಲ, ಹಣ್ಣಿನ ಚಿಗುರಿದಾಗ ಇರ್ಬೇಕು. ನಾನೇನಾದ್ರು ತಪ್ಪು ಮಾಡಿದ್ರೆ? ಈಗ ಯಾಕಮ್ಮ ತಪ್ಪಿನ ಪ್ರಶ್ನೆಗಳು? ನೀನೇ ಅವತ್ತಾರು ಸರಿಯಾದ ಮಾಡಿದ್ಯಾ? ಮಾತಾಡ್ಸ್ಬೇಡ್ರಿ. ಬಾರು ನನ್ನ ಬಂಗಾರ, ಏನಾಗಿದ್ಯಮ್ಮ? ರೀ, ಕೆಂಪ ಕೆಂಪ್ತಾನೇ ಉಸಿರು ಸಿಕ್ಕಾಕೊಂಡ್ಬಿಡ್ತು. ನೀ ಸುಮ್ಮನಿರೆ, ನಾ ಅದನ್ನೇ ಹೇಳ್ತಾ ಇದ್ದೀನಿ. ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗಿದೆ, ವೈಶಾಲಿಗೆ ವಿಚಿತ್ರವಾದ ರೋಗ ಇದೆ ಅಂತ. ಇವಳು ಇನ್ನು ಎರಡು ದಿವಸದಲ್ಲಿ ಕ್ಲಿನಿಕಲ್ಲಿ ಡೆಡ್ ಆಗ್ಬಿಡ್ತಾಳೆ ಅಂದ್ರು. ಕ್ಲಿನಿಕಲ್ಲಿ ಡೆಡ್ ಅಂದ್ರೇನ್ರಿ? ನನಗೂ ಗೊತ್ತಿಲ್ಲ, ಡಾಕ್ಟ್ರಿಗೂ ಗೊತ್ತಿಲ್ಲ. ಉಸಿರಾಡ್ತಾಳಂತೆ, ಸ್ವಲ್ಪ ಮಾತಾಡ್ತಾಳಂತೆ, ಆದ್ರೆ ಏನು ಉಪಯೋಗಕ್ಕಿಲ್ಲ, ವೆಜಿಟೇಬಲ್ ತರ ಬಿದ್ದಿರ್ತಾಳೆ. ಇದು ಸಾವಿಲ್ ಮೊದಲನೇ ಹಂತ ಅಂತ ಹೇಳಿದ್ರು. ವೈಶಾಲಿ, ನಾನ್ ನಿನ್ನನ್ನು ಉಳಿಸ್ಕೊತೀನಮ್ಮ. ಎಷ್ಟೇ ಖರ್ಚಾಗ್ಲಿ, 1,000 ರೂಪಾಯಿ ಖರ್ಚಾಗ್ಲಿ, ನಾನ್ ಕೊಡ್ತೀನಿ. 1,001 ರೂಪಾಯಿ ಖರ್ಚಾಗ್ಲಿ, ಆ 1 ರೂಪಾಯಿ ನಾನ್ ಕೊಡ್ತೀನಿ. ಸಂಜೆ ನೀವು ಕಾಫಿ ಮಾಡ್ಕೊಡು ವೈಶಾಲಿ ಅಂದ್ರೆ ನನ್ ಪುಡಿ ಇಲ್ಲ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವತ್ ಕಾಫಿ ಪುಡಿ ಇಲ್ಲ. ನನ್ ಸೋಮವಾರ ತಂದಿಂದ ನಾ ನಿಮಗೆ ಕಾಫಿ ಮಾಡ್ಕೊಂಡಿಲ್ಲ. ನೆರವೇರ್ಸಕಂತ ನೋಡಮ್ಮ, ನಿನ್ಗೆ ಏನು ಆಗಲ್ಲ, ನೀನ್ ಚೆನ್ನಾಗ್ ಆಗ್ತೀಯ. ದೇವ್ರಿದಾನೆ. ಡಾಕ್ಟರ್ ಸರ್ಜನ್ ಹತ್ರ ಹೋಗೋದು ಹೇಳಿದ್ರು. ಸರ್ಜನ್ ಹತ್ರ ಹೋದ್ರು ಅದೇ ಕತೆ. ಇಂಥ ಕಾಯಿಲೆಗೆ ಯಾವ್ದು ಔಷಧಿ ಇಲ್ವಂತ ಲಕ್ಷ ಜನ ಒಬ್ರು ಬರುತ್ತಂತೆ. ಬಂದ್ರೆ ಅಷ್ಟೇ ಅಂದ್ರು. ಅಷ್ಟೇ ಅಂದ್ರೆ ಇಲ್ಲಮ್ಮ, ಎಷ್ಟೇ ಖರ್ಚಾಗ್ಲಿ ಡಾಕ್ಟರ್ ಕೈ ಕಾಲು ಹಿಡಿದು ನಾನು ನಿನ್ನ ಉಳಿಸ್ಕೊತೀನಿ. ಯಾಕ್ರಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರ? ಈಗ ಮಾಡಿರೋ ಸಾಲನೇ ಸಾಕು. ಇವತ್ತಲ್ಲ ನಾಳೆ ಸಾಯೋ ಶರೀರ ಮಣ್ಣಿಂದನೇ ಬಂದಿದೆ, ಮಣ್ಣಿಗೆ ಹೋಗುತ್ತೆ. ಅದಕ್ಕೆ ಯಾಕ್ರಿ ಖರ್ಚು ಮಾಡ್ತಾರೆ? ಮಣ್ಣು ಮಾಡದೆ ಬಿಟ್ಬಿಡಕ್ಕಾಗತ್ತಮ್ಮ? ನನಗೆ ನೀವು ದುಡ್ಡು ಖರ್ಚು ಮಾಡಬೇಡ್ರಿ. ಅದೇ ದುಡ್ಡನ್ನು ಉಳಿಸಿ
ನಾನು ಶಾಶ್ವತವಾಗಿ ನೆನಪಿರೋ ತರ ಮಾಡಿ. ಯಾವ ತರ ಖರ್ಚು ಮಾಡ್ಬೇಕು ಹೇಳು, ನೀನ್ ಹೇಳದಾಗ ನಾನು ಮಾಡ್ತೀನಿ. ಒಂದು ಒಳ್ಳೆ ಸಮಾಧಿ ಕಟ್ಸಿ, ಅದ್ರ ಸುತ್ತ ಪಾರ್ಕ್ ಮಾಡಿಸಿ, ಜನ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ಅದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗ್ಬೇಕು. ರಂಗ ಇದ್ ಎಂತ ಆಸೆ ರೀ, ತಪ್ಪಿರೋ ಜಾಗ ಪಿಕ್ನಿಕ್ ಸ್ಪಾಟ್ ಮಾಡಕ್ಕಾಗತ್ತ? ಜನ ಅಲ್ಲಿ ಕೇಕ್ ಜಿಗ್ಗು ತಿನ್ಕೊಂಡು ಹೋಗ್ಬೇಕಾ? ಪಾಪ ಕೊನೆ ಆಸೆ ಹೂ ಅನ್ರಿ. ಮುಂದೇನಾಗತಿ? ನನ್ನ ಪ್ರಾಣ ಕೊಟ್ಟು ಅವಳು ಪ್ರಾಣ ಕಾಪಾಡ್ತೀನಿ ಕಣ. ಪ್ರಪಂಚ ಅಂದ್ರೆ ವೈಶಾಲಿ, ಅವಳ ಮೇಲಿರೋ ನನ್ನ ಪ್ರೀತಿ ಹೈಕೋರ್ಟ್ ಕಟ್ಟಡಕ್ಕಿಂತ ದೊಡ್ಡದು. ಆ ಪಿನ್ ಪಾಯಿಂಟ್ ವೈಶಾಲಿ ಮೇಲೆ ನಿಂಗೆ ತುಂಬಾ ಪ್ರೀತಿ ಇದೆ ಅಂತ ಗೊತ್ತುಕೋಣ. ಆದ್ರೆ ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಶ್ರೀನುವ ಡಾಕ್ಟರ್ ಹೇಳಿದಿನಪ್ಪ, ಅವ್ರು ಬಂದಂತಲ್ಲ ನೋಡ್ಲಿ, ಅವ್ರು ಕೊಡೋ ಒಪಿನಿಯನ್ ನೋಡ್ಕೊಂಡು ಮುಂದೆ ಯೋಚನೆ ಮಾಡ್ತೀನಿ. ಏ, ಇದು ತುಂಬಾ ಸೀರಿಯಸ್ ಆದ ಕೇಸು, ಬೇರೆ ಕಡೆ ತೋರಿಸು. ಶ್ರೀನುವ ಡಾಕ್ಟರ್ ಯಾಕೆ, ಅವ್ರಿಗೆ ಬರೋ ಕಾಯಿಲೆನ ಅವ್ರು ವಾಸಿ ಮಾಡ್ಕೊಳಕ್ ಬರಲ್ಲ. ಹಾಗಲ್ಲ ಕಣ, ಅವ್ರು ಫ್ಯಾಮಿಲಿ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು, ಫ್ಯಾಮಿಲಿ ಲಾಯರು, ಮನೆ ದೇವರಿದ್ದಾಗೆ. ಬರು ಪಿನ್ನಿಗೆ ಕಾಫಿನಾ? ಇಲ್ಲೋರಿ ಗಂಜಿ. ಪಿನ್ ಪಾಯಿಂಟ್ ವೈಶಾಲಿ ಅವರು ಗಂಜಿ ಕುಡಿಯೋಷ್ಟು ಸೀರಿಯಸ್ ಆಗ್ಬಿಟ್ಟಿದಾರೆ. ಇಲ್ಲರಿ, ನೆನ್ನೆಯಿಂದ ಊಟನೇ ಮಾಡಿಲ್ಲ, ಅದಕ್ಕೆ ಗಂಜಿನಾದ್ರೂ ಕುಡ್ಸೋಣ ಅಂತ ತಗೊಂಬಂದೆ. ಏನ್ ಗಂಜಿ? ರವೆ ಗಂಜಿ. ನೀವು ಗುಂಡಣ್ಣ ಅವ್ರ ಜೊತೆ ಮಾತಾಡ್ತಾರಿ, ನಾ ಗಂಜಿ ಕುಡ್ಸ್ಬಿಟ್ಟು ಬರ್ತೀನಿ. ಕ್ರೀಮ್ ಒನ್ ಡಾಕ್ಟರ್ ಹಾಕ ಇನ್ನೂ ಬಂದೆ ಅಲ್ಲ. ಗಂಜಿ ತುಂಬಾ ಚೆನ್ನಾಗಿದೆ ಕಣೆ. ಗಂಜಿ ಎಲ್ಲ ಕಣೆ, ಅದು ರವೆ ಪಾಯ್ಸ ಗೊತ್ತು, ಡ್ರೈ ಫ್ರೂಟ್ ಗೋಡ ಮೇಲೆ ಹಾಕ್ಬಿಟ್ಟಿದ್ಯಾ? ಇದರ ರೆಸಿಪಿ ಏನೇ? ಇದಕ್ಕೆ ರೆಸಿಪಿ ಬೇರೆ ಇರತ್ತಲ್ಲ, ರವೆ ಹಾಕಿ ಕುಡ್ಸೋದು, ಉಪ್ಪು ಅಥವಾ ಸಕ್ಕರೆ ಹಾಕೋದು, ಸಾಯ್ತಿರೋರು ಕುಡ್ಸೋದು. ಅದಕ್ಕೆ ಯಾಕೆ ಬರೀ ಇಷ್ಟೊಂದು ಕೋಪ ಮಾಡ್ಕೋತ್ಯ? ನಾಳೆ ನಾನು ಸತ್ತ ಸ್ವರ್ಗ ಸೇರಿದ್ಮೇಲೆ ಅಲ್ಲಿ ಯಾರು ಇದೇ ತರ ಗಂಜಿ ಮಾಡ್ಕೊಡುದ್ರೆ ನಾನು ಮಾಡ್ಕೊಡ್ಬಾರ್ದ? ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ಸಾಯೋ ಮಾತು ಯಾಕೆ ಆಡ್ತೀಯ? ಈ ಸತ್ರ ನಾನ್ ಬದುಕಿರಕ್ ಆಗತ್ತ? ಒಂದ್ ವೇಳೆ ಗುಂಡಣ್ಣ ಅವ್ರು ಬದುಕಿರ್ಬೋದು, ಆದ್ರೆ ನಾನ್ ಬದುಕಿರೋದಿಲ್ಲ. ಸಂಬಂಧ ಮುಖ್ಯ ಅಲ್ಲ ಕಣೆ. ಸಾರು, ನಮ್ಮ ಯಜಮಾನ್ರ ಬಗ್ಗೆ ನಿನಗ್ ಗೊತ್ತಿಲ್ಲ ಕಣೆ. ಒಂದ್ ವೇಳೆ ನಾನ್ ಸತ್ರೆ, ನನ್ನ ಉಸಿರು ನಿಂತ 5 ನಿಮಿಷಕ್ಕೆ ಅವ್ರ ಉಸಿರು ನಿಂತೋಗುತ್ತೆ. ನಾನ್ ಸತ್ತಿದ ತಕ್ಷಣ ಅವ್ರು ಉಸಿರಾಡೋದನ್ನ ಗಟ್ಟಿ ಹಿಡ್ದು ಹತಯೋಗ ಮಾಡಿ ನನ್ ಜೊತೆ ಸ್ವರ್ಗಕ್ ಬಂದ್ಬಿಡ್ತಾರೆ. ಅಲ್ಲಿ ದೊಡ್ಡ ಬಾಗ್ಲು ಮುಂದೆ ನನ್ನನ್ನ ಕರ್ಕೊಂಡು ಹೋಗ್ತಾರೆ. ಇಂದ್ರ, ಚಂದ್ರ, ದೇವೇಂದ್ರ, ರಂಬೆ, ಊರ್ವಶಿ, ಮೇನಕಿ ಎಲ್ಲರಿಗೂ ನನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಪರ್ಮಿಷನ್ ಕೊಡ್ಬೇಕಾದ್ರು ನಾನು ನಾನು ಬೇಡ ಅಂದ್ರೆ ಯಾರು ಸಾಯಲ್ಲ. ನಾನು ಯಾರು? ಸ್ಟ್ರೈನ್ ಒಂದು ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ ಮೂರು ಮಿಸ್ ಆದ ಪೇಷಂಟ್ ಸ್ಥಿತಿ. ಕೊನೆಯ ದರ್ಶನಕ್ಕೋಸ್ಕರ ಹೇಳ್ಕೊಳಿದ್ರಿ ಡಾಕ್ಟ್ರ. ನನ್ನ ಕೊನೆಯ ದೇಶನ ನಾನು ನಿನ್ನ ಕೊನೆಯ ದೇಶ ಬಂದಿನಮ್ಮ. ಎರಡು ಒಂದೇ ಅಲ್ವಾ ಡಾಕ್ಟ್ರ? ಡಾಕ್ಟ್ರೆ, ಇವತ್ ನೀವು ಫೀಸ್ ತಗೋಬಾರ್ದು. ಯಾಕಮ್ಮ? ಇದು ನೀವು ಮಾಡ್ತಿರೋ ಕೊನೇ ಪರೀಕ್ಷೆ, ಫೈನಲ್ ಎಕ್ಸಾಮ್. ಅಲ್ಲಮ್ಮ, ನಾನು ಡಾಕ್ಟ್ರು, ನಾನು ಹೇಳ್ಬೇಕಾದ ಮಾತೆಲ್ಲ ನೀನು ಹೇಳ್ತಾ ಇದೆಯಲ್ಲ, ಸುಮ್ಮನಮ್ಮ. ಪಾಪ ವೈಶಾಲಿ ಅವ್ರಿಗೆ ಈ ಕಾಯಿಲೆ ಬರಬಾರ್ದಾಗಿತ್ತು, ಗುಂಡಣ್ಣ ಅವ್ರು ಬಂದಿರಿ ಚೆನ್ನಾಗಿತ್ತು. ಡಾಕ್ಟ್ರ, ಗಂಡಸರಿಗೆ ಸ್ಟೆಮಿನಾ ಜಾಸ್ತಿಯಪ್ಪ, ತಡ್ಕೋತಾರೆ. ಈಗ ನನ್ನ ಹೆಂಡತಿಗೆ ಏನಾಗಿದೆ ಹೇಳಿ ಡಾಕ್ಟ್ರೆ. ಇದು ವೈದ್ಯಕೀಯ ವಲಯಕ್ಕೆ ಒಂದು ಚಾಲೆಂಜು. ಪಾರ್ಟ್ಸ್ ಎಲ್ಲ ಸರಿಗಿದ್ದು ಬಾಡಿನೇ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅನಲೈಸ್ ಮಾಡೋದು ತುಂಬಾ ಕಷ್ಟ. ಬೆಳಗ್ಗೆಯಿಂದ ಏನ್ ತಗೊಂಡ್ರು? ಗಂಜಿ. ಅಯ್ಯೋ, ನನಗ್ಯಾಕಮ್ಮ ಕೈ ಮುಗಿತಾ ಇದೆಯಾ? ನೀವು ಯಮರಾಜನ್ ಕಾಸ ಬ್ರದರ್ ಅಂತೆ. ಸುಮ್ಮನೆ ರಾಮ ವೈಶಾಲಿ, ಸಾವಿನ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಪೇಷಂಟ್ ನಿಜವಾದ ಸೀರಿಯಸ್. ಇಂಜೆಕ್ಷನ್ ಕೊಡ್ತೀರಾ ಡಾಕ್ಟ್ರೆ? ಬೇಡ, ನಾನು ಒಬ್ಬ ಡಾಕ್ಟರ್ನ ಸಜೆಸ್ಟ್ ಮಾಡ್ತೀನಿ, ನ್ಯೂ ಜೆಸ್ಸಿಕಾ ವಾಷಿಂಗ್ ಇಲ್ಲ ಅಂತ. ಅವರು ನ್ಯೂ ಜೆಸ್ಸಿಲ್ ಇರ್ತಾರೆ, ತಿಂಗಳಿಗೊಂದ್ಸಲ ಕನ್ಸಲ್ಟೇಷನ್ಗೆ ಅಂತ ಕಲಾಸಿ ಪಡ್ಲಿಕ್ಕೆ ಬರ್ತಾರೆ. ಅವ್ರು ಬಂದಾಗ ನಾನು ನಿಮಗೆ ತಿಳಿಸ್ತೀನಿ, ಇವ್ರನ್ನ ಅವ್ರಿಗೆ ತೋರಿಸಿ ಬದುಕೊಡಿ. ಡಾಕ್ಟ್ರ ಅಲ್ಲ ಪೇಷಂಟು. ಏನ್ರಿ, ಪ್ರಾಣ ಹೋಗ್ಬೇಕಾದ್ರು ಕಾಮಿಡಿ ಮಾಡ್ತೀರಾ? ಆ ನ್ಯೂ ಜೆಸ್ಸಿಕಾ ವಾಷಿಂಗ್ ಮೇಲೆ ಹೆಂಗೆ ಡಾಕ್ಟ್ರ? ನೀವು ಅವ್ರಿಗೆ ತೋರಿಸಿ ಪೇಷಂಟನ್ನ ಅಲ್ಲೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಅದೇ ಪ್ಲೇನಲ್ಲಿ ವಾಪಸ್ ಕಳಿಸ್ತಾರೆ. ಪೇಷಂಟ್ ವಾಪಸ್ ಬಂದ್ರೆ ಪರವಾಗಿಲ್ಲ, ಬಾಡಿ ವಾಪಸ್ ಬಂದ್ರೆ ದುಬಾರಿ ಆಗ್ಬಿಡುತ್ತೆ. ಹಣದ ಮುಖ ನೋಡ್ಬೇಡುವ ಪರಮ, ನನ್ನ ವೈಶಾಲಿಗೆ ನಾನು ಎಷ್ಟು ಖರ್ಚು ಮಾಡೋಕ್ಕೂ ಸಿದ್ಧ. ಸದ್ಯಕ್ಕೆ 150 ರೂಪಾಯಿ ಇದೆಯಾ? ಯಾಕೆ ಡಾಕ್ಟ್ರ? ನನ್ನ ಫೀಸು. ಅಮೆರಿಕ ಡಾಕ್ಟರ್ ಬಂದ್ರೆ ಎಷ್ಟು ಕೇಳ್ತಾರೋ ಅಷ್ಟು ಕೊಡಿ. ಅವ್ರು ಎಷ್ಟು ತಗೋಬೋದು ಡಾಕ್ಟರ್?
ಅವರು 150 ಮುಂದಕ್ಕೆ 300 ಒಂದೂವರೆ ಲಕ್ಷನ ವೈಶಾಲಿ ನೀನ್ ಎದ್ರು ಬೇಡಮ್ಮ ನಾನು ಖರ್ಚು ಮಾಡ್ತೀನಿ ನಿನ್ನಗಿಂತ 1.5 ಲಕ್ಷ ಏನ್ ದೊಡ್ಡದಲ್ಲ ನಾನು ಉಳಿಸ್ಕೋತೀನಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಪಾರ್ಕ್ ಅಲಿತೀನಿ ಇಲ್ಲ ಅಂದ್ರೆ ಸಮಾಧಿ ಸುತ್ತ ಪಾರ್ಕ್ ಮಾಡಿಸ್ತಾನೆ ಡಾಕ್ಟರ್ ಬಂದ್ರೆ 1 ನಿಮಿಷ ಗೊತ್ತಾಗುತ್ತೆ ಈ ಮಾತ್ರದಲ್ಲ ನಾಟಕ ಅಂತ ಏನೇ ಮಾಡ್ಲಿ ಮಾಡಿ ನಿನ್ ಗಂಡಂಗ್ ಹೆದರ್ಸೆ ಫಾರಿನಿಂದ ಡಾಕ್ಟರ್ ಬರಕ್ ಮುಂಚೆ ನನಗೆ ಹುಷಾರಿಲ್ಲ ಅಂತ ನಂಬಿಸ್ಬೇಕಲ್ವಾ ಯಾರು ರವೆ ಪೈಸೆ ತಂದ್ಕರ್ತೀಯಾ ತಂದ್ಕೊಡ್ತೀನಿ ಹಾಲಲ್ಲಿ ಮಲ್ಗಿರೋ ನಿನ್ ಗಂಡಂಗೆ ಪಕ್ಕದ ಮನೇಲಿ ಮಲ್ಗಿರೋ ನನ್ನ ಪತಿ ಪರಮೇಶ್ವರಂಗೆ ಸುಬ್ಬುಗೆ ಎಲ್ರಿಗೂ ಕೇರಳಂಗೆ ನಳ್ಳಾಡು ಏನ್ರಿ ಇದೆ ಸೀಲಿಂಗ್ ಇದೆ ಫ್ಯಾನ್ ಇದೆ ನಿಮ್ ತರ ಒಂದು ಟ್ಯೂಬ್ ಲೈಟ್ ಇದೆ ಅಲ್ಲಿನ ಸೊಳಿ ತಿನ್ನಕ್ ಬಂದಿರ ಹೋಗ್ಬಿಡ್ರಿ ಯಾರಿದಾರಮ್ಮ ಹೋಗ್ ನಿನ್ ಮನೆ ಕಾಯೋ ಮಂಕುರಮ್ಮ ವೈಶಾಲಿ ಅವ್ರು ಈಗ್ಲೂ ಆಗ್ಲೋ ಅನ್ನೋಂಗಿದಾರ ಅವ್ರು ಸಾಯಿ ಸಾಯ್ತಾರ ನಂದು ಬೇಗವ್ರ ಮದಿ ಮಾಡ್ಸಿ ಏನು ಯೋಚನೆ ಮಾಡ್ಬಿಡ ನಿಂಗೇನು ಆಗಲ್ಲ ಏ ಪುಟ್ಲೇರಿ ಅಮೆರಿಕ ಡಾಕ್ಟರ್ ಯಾವ ಬರ್ತಾರೆ ಅಂತ ನೋಡ್ಬೇಕು ಇಲ್ಲ ಅಂದ್ರೆ ಅದರ ಲೋಕಲ್ ಡಾಕ್ಟರ್ ತೋರಿಸ್ಬೇಕು ನೀನ್ ಸ್ವಲ್ಪ ಬರ ನಿನ್ಗೇನ್ ಕೆಲ್ಸ ನೀನು ಬರ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಅಷ್ಟೇ ನಮ್ಮಿಬ್ರು ಮದುವೆ ಆಗೋಣ ನಮ್ಮ ಮತ್ತೆಯವ್ರನ್ನ ಸಾಕ್ ಬಿಡ್ಬಿಡ್ರಿ ಪರಮ ನಂಗೆ ಸ್ವಲ್ಪ ದುಡ್ಡು ತೊಂದರೆ ಇದೆ ಕಣ ಆದ್ರೂ ವೈಶಾಲಿ ಹತ್ರ ಹೇಳ್ತಾ ಇಲ್ಲ ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳೋ ಬಡ್ಡಿಗೆ ನಾನು ಕೊಡ್ತೀನಿ ಪುಣ್ಣನವ್ರ ನಿಮ್ಗೆ ಏನ್ರ ಸಾಕಂದ್ರೆ ನಾ ಮಾಡ್ತೀನಿ ಹೇಯ್ ನಿನ್ನ ಮನೆಗೆ ಹೋಗಿ ಬದ್ದೆ ಮಾಡ್ತೀರ ನಾನು ಬರ್ತೀನಿ ನಿಮ್ಮನ್ನ ಬಿಟ್ಟು ನಾ ಅವನ ಮಾಡೋರಿ ಮಗ ವೈಶಾಲಿ ಸೂಪರ್ ಆಗಿತ್ತು ಕಡೆ ಆಕ್ಟಿಂಗ್ ಥ್ಯಾಂಕ್ ಯು ಹರು ನೋಡ್ದ್ಯಾ ನಮ್ಮ ಗುಂಡಣ್ಣ ಹೇಗೆ ಹೆದರಿಬಿಟ್ರು ಅಂತ ನೀವು ಹೌದು ಕಡೆ ನಾನು ನಿಮ್ಗೆ ಹೇಳಿಲ್ವಾ ನಮ್ಮ ಗುಂಡಣ್ಣ ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಮೊದಲು ನೀ ಪರೀಕ್ಷೆ ಮುಗಿಸು ಆಮೇಲೆ ನನ್ನ ಪತಿ ಪರಮೇಶ್ವರನ ಪ್ರೀತಿ ಆಳ ತೋರಿಸ್ತಾರೋ ಇದು ಇವಳು ನನ್ನ ಕ್ಲೈಂಟು ಕಲಾ ಅಂತೇಳಿ ಡಾಕ್ಟರ್ ಆಗಿದ್ದಾಳೆ ಇವನು ನನ್ನ ಪರಮ ಮಿತ್ರ ನಟ ಭಯಂಕರ ಪರಮೇಶ್ವರ ಹಲೋ ಆ ಮ್ಯಾಟ್ರ್ ಇಂಥ ಸಮಯದಲ್ಲಿ ಕಕ್ಕೋ ಮನಿಸಿಲ್ಲ ಇನ್ನು ನೋಡೋ ಸಾಕಾಗಲ್ವಾ ಸಾಕಾದ್ರೂ ತಡ್ಕೋಬೇಕು ಬಾಮ ಗುಂಡಣ್ಣ ಅವರೇ ನಿಮ್ಮ ಮಿಸ್ಸಸ್ಸಿಗೆ ಹೇಗಿದ್ದಾರೆ ಇಂದೋ ನಾಳೆನೋ ಹೋಗ್ಬಿಡ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ನೋಡೋರೆಲ್ಲ ಬಂದು ನೋಡ್ಕೊಂಡು ಹೋಗ್ಲಿ ಅಂತಾನು ಹೇಳಿದ್ದಾರೆ ನೀವೇನು ಯೋಚನೆ ಮಾಡಿಬಿಡಿ ನಾನಿದ್ದೀನಲ್ಲ ನಾನು ನೋಡ್ಕೊತೀನಿ ಯಾರಿ ನಾನು ನೋಡ್ಕೊಳಕ್ಕೆ ಬಂದಿದ್ದಾರ ಇಲ್ಲಮ್ಮ ನನ್ನನ್ನು ನೋಡ್ಕೊಳಕ್ಕೆ ಸೂಕ್ತ ವಿಷಯಗಳನ್ನ ಗುಪ್ತವಾಗಿ ಇಟ್ಟಿದ್ದಮ್ಮ ಇವತ್ತು ಬಿಚ್ಚಿಡ್ತಾ ಇದೀನಿ ಇವಳು ನನ್ನ ಕ್ಲೈಂಟು ಡಾಕ್ಟರ್ ಕಲಾ ಅಂತ ಹೇಳಿ ಇವಳು ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ಲು ಆ ಹುಡುಗ ಇವಳು ಕೈ ಕೊಟ್ಟು ಆ ಮೇರಿಗೆ ಕೋರ್ಟ್ ಅದ ಇವಳು ಹಾಗೆ ಪೆಂಡಿಂಗ್ ಉಳಿದ್ಲು ಹಾಗಾಗಿ ಕೋರ್ಟ್ ಹತ್ರ ಬರ್ತಾ ಇದ್ಲು ಮನೆ ವಿಷಯನೆಲ್ಲ ಡಿಸ್ಕಸ್ ಮಾಡೋಕ್ಕಿಂತ ಪಾರ್ಕ್ಗೆ ಹೋಗ್ತಾ ಇದ್ವಿ ಪಾರ್ಕಲ್ಲಿ ಬೇಜಾರಾಯ್ತಾ ಹೋಟ್ಲಿಗೆ ಹೋಗ್ತಾ ಇದ್ವಿ ಅಲ್ಲೂ ಬೇಜಾರಾಯ್ತಾ ಸಿನಿಮಾಕ್ ಹೋಗ್ತಾ ಇದ್ವಿ ಅಲ್ಲೂ ಬೇಜಾರಾಯ್ತಾ ಸಾಯೋಗಳಿಗೆ ವಿಷಯನ ಮುಚ್ಚಿಡಬಾರ್ದು ಅಂತ ಬಿಚ್ಚಿಡ್ತಾ ಇದೀನಿ ನಿನ್ನ ಜಾತಿ ಇನ್ನೊಬ್ಬರು ಬರಬೇಕು ಅನ್ನೋದು ನಿನ್ನ ಆಸೆ ತಾನೆ ಮೊನ್ನೆ ಈ ಮಾತು ನನಗೆ ಹೇಳಿದ್ಯಾ ನೀನು ಒಟ್ಟಿಲೋ ಕೇಶ ಮುನಿ ವೆಂಕಟಮ್ಮನ ನಾನು ಯಾವತ್ತು ಆ ದೃಷ್ಟಿಲಿ ನೋಡಿಲ್ಲಮ್ಮ ಡಾಕ್ಟರ್ ಕಲಾನ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೆ ಅಕಸ್ಮಾತ್ ಒಂದಲ್ಲ ಒಂದಿನ ನೀನು ಸಾಯ್ಬೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಈಗ ಇವ್ರಿಗೆ ಆಶೀರ್ವಾದ ಮಾಡು ನಿನ್ನ ಕಣ್ಣು ಮುಂದೆನೆ ನೀನು ಬದುಕಿರುವಾಗಲೇ ನಾವಿಬ್ಬರು ಮದುವೆ ಆಗ್ತೀವಿ ಕಣ್ಣು ಮುಚ್ಕೊಂಬಿಟ್ಟ ನಿನ್ನ ಕಣ್ಣು ಕಡ್ಡಿ ಇಟ್ಟು ನಾವಿಬ್ಬರು ಮದುವೆ ಆಗ್ತೀವಿ ಗುಂಡಣ್ಣ ಅವರೇ ನಿಮ್ಮ ಹೆಂಡತಿ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಕಾಣುತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ನೋಡ್ಕೊತೀನಿ ನಥಿಂಗ್ ಟು ವರಿ ಅವ್ರು ಇನ್ನೂ 1 ವಾರ ಬದುಕಿರ್ತಾರೆ ನೀವು ಸ್ವಲ್ಪ ಸೈಡಿಗೆ ಬರ್ತೀರಾ ವೈಶಾಲಿ ಇದಕ್ಕೇನಂತೀಯ ನೋಡ್ದ್ಯಾ ನಿನ್ನ ಗಂಡನ ಪ್ರೀತಿ ಇವ್ರು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ ನೋಡ್ತಾ ಇರ ಅವಳನ್ನ ಹೇಗೆ ಓಡಿಸ್ತೀನಿ ಅಂತ ಕ್ಲೈಂಟ್ ಜೊತೆ ಡಾಕ್ಟರ್ ಆಗಿದ್ದೀರಾ ಯಾಕೆ ಡಾಕ್ಟರ್ಸ್ ಕ್ಲೈಂಟ್ ಆಗಿರಬಾರ್ದಾ ನಿಮ್ಮಿಬ್ರು ಪ್ರೀತಿ ಎಷ್ಟು ಹಳೆದು ಹೋದ ತಿಂಗಳಿಗೆ ಆನಿವರ್ಸರಿ ಆಯ್ತು ನೀವಿರೋದು ಜೋರಾಗಿ ಉಸಿರಾಡಿ ನೀವು ನನ್ಗೇನು ಆಗಿಲ್ಲ ಬಿಡ್ರೆ ಪರವಾಗಿಲ್ವೇ ಸಾಯೋ ಟೈಮಲ್ಲೂ ಧೈರ್ಯವಾಗೇ ಇದ್ದೀರಾ
ಆದ್ರೂ ಇವತ್ ನಿಮ್ ಸಿಚುಯೇಷನ್ ನೆನ್ನೆಗಿಂತ ತುಂಬಾ ಕ್ರಿಟಿಕಲ್ ಆಗಿದೆ. ನಿಮ್ಗೆ ಫುಡ್ ಅಲರ್ಜಿ ಆಗಿದೆ. ಹೌದು, ಇನ್ನು ಮುಂದೆ ನೀವು ಫುಡ್ ತಗೊಳ್ಳೋ ಹಾಗೆ ಇಲ್ಲ. ದಿನಕ್ಕೆ ಒಂದ್ ಅರ್ಧ ಲೋಟ ಜ್ಯೂಸ್ ಕುಡಿದ್ರೆ ಸಾಕು, ನಾವು ಮದ್ವೆ ಆಗೋವರೆಗೂ ಬದುಕಿರ್ತೀರ. ಏನ್ ಹೇಳ್ತಾ ಇದೀಯಕ್ಕಲ್ಲ? ಹೌದು, ನಮ್ ಮದ್ವೆನ ಇವರು ಕಣ್ತುಂಬಾ ನೋಡ್ಬೇಕು ಅಂದ್ರೆ ದಿನಕ್ಕೆ ಅರ್ಧ ಲೋಟ ನಿಂಬೆ ಹಣ್ಣು ಜ್ಯೂಸ್ ಬಿಟ್ಟು ಇನ್ನೇನು ತಗೊಳ್ಳೇಬಾರ್ದು. ಧೈರ್ಯ ತಂದ್ಕೊಮ್ಮ, ಇವರು ಹೋಗ್ಬಿಡ್ತಾರೆ. ರೀ ಗುಣನವ್ರ, ಒಳ್ಳೆಯವ್ರ ಸಹಾಯಕತ್ತಾರ, ಅವ್ರ ಮುಂದೆ ಕಡೆಶ್ ಹೋಗ್ಬಿಡಕತ್ತೀರಿ. ಅವ್ರು ಹೋಗಿ ಬಂದು ನೀವರ ಹೋಗಿದ್ರೆ ಈ ಮನೆ ಗಂಡ ದಿಕ್ಕಂತ ನಾ ಇರ್ತಿದ್ದೆ. ಹೋಗ್ರಿ ನಿನ್ನ ಗುಂಡಣ್ಣವ್ರೆ, ನೀವ್ ಈ ತರ ನಿಮ್ ನಾದಿ ಜೊತೆ ಡಾನ್ಸ್ ಮಾಡೋದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲಪ್ಪ. ನೀವ್ ಹೋಗಿ ಇಲ್ಲಿಂದ. ಏನಿದು ರವೆ ಗಂಜಿ? ಇದೆಲ್ಲ ಬೇಕಾಗಿಲ್ಲ, ದಿನಕ್ಕೆ ಅರ್ಧ ಲೋಟ ನಿಂಬೆ ಹಣ್ಣು ಜ್ಯೂಸ್ ಕೊಡಿ ಸಾಕು. ಸರಿ, ನೀವು ಓಡಿ, ನಾನು ನೋಡ್ಕೋತೀನಿ. ನೀವು ನಿಮ್ ಫ್ರೆಂಡ್ ನ ಬಿಟ್ಕೊಡೋದಿಲ್ಲ, ನಿಮ್ಮಿಂದಾನೇ ಇವ್ರಿಗೆ ಅಪಾಯ ಇರೋದು. ನಾನೇನ್ ಮಾಡಿದೆ? ಹ್ಞೂ, ಮತ್ತೆ ಇವ್ರು ಕೇಳಿದ್ರು ಅಂತ ದಿನ ಬ್ರೆಡ್ ಬನ್ನು ಕೇಕ್ ಎಲ್ಲ ಕೊಡ್ತಾ ಇದ್ರೆ ಅವ್ರ ಬೇಗ ಸತ್ತೋಗ್ಬಿಡ್ತಾರೆ. ಇವ್ರ ಜೀವಕ್ಕೆ ನೀವು ಕೂತಾಗ್ಬೇಡಿ, ನೀವು ಹೋಗಿ, ಇವ್ರಿಗೆ ಏನ್ ಬೇಕೋ ನಾನು ನೋಡ್ಕೋತೀನಿ. ವೈಶಾಲಿ ಬಾಗ್ಲಲ್ಲೇ ನಾವ್ ಮಾತಾಡೋದ್ ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ ಕಣೆ. ನಾನ್ ಮಾತ್ರ ನುಂಗಲ್ಲ. ಹಾಗಂದ್ರೆ ಹೇಗೆ? ನೀ 10 ದಿನ ಆದ್ರೂ ಬದುಕಿರ್ಬೇಕಾನೆ? 10 ದಿನ ಬದುಕಿದ್ದು ನಾವು ಮದ್ವೆ ಆಗದನ್ನ ನೋಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಒಳ್ಳೆ ಕಾಟಕ್ ಬಂತಲ್ಲ, ನಾನೇನಪ್ಪ ಮಾಡ್ಲಿ? ನೋಡಿ, ನೀವು ಸಾಯ್ಲೇಬೇಕು. ನೀವು ಸಾಯ್ತೀರಾ ಅಂತಾನೆ ನನ್ ಮನೆ ಮಠ ಎಲ್ಲ ಬಿಟ್ಟು ಗುಂಡಣ್ಣ ಅವ್ರ ಜೊತೆ ಬಂದಿದ್ದೀನಿ. ನೀವ್ ಇನ್ 10 ದಿನದಲ್ಲಿ ಸಾಯ್ಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಮಾತ್ರೆ ಕೊಟ್ಟು ಸಾಯಿಸ್ಬಿಡ್ತೀನಿ. ನಾನು ಈ ಮನೇಲಿ ಔತಣ ಕೂಟ ಇಟ್ಕೋತಾ ಇದ್ದೀನಿ. ಈ ಮನೆಯವ್ರು ಎಲ್ಲರೂ ಇರ್ಬೇಕು, ಮುಖ್ಯವಾಗಿ ವೈಶಾಲಿ ಅವ್ರು ಇರ್ಬೇಕು. ಯಾಕೆ ಅಂದ್ರೆ ಇದು ನಿಮ್ ಕೊನೆ ಊಟ. ಹೌದು, ನೀವ್ ಸತ್ಮೇಲೆ ನಾನ್ ನಿಮ್ಗೆ ಊಟ ಕೊಡ್ಸಕ್ಕಾಗತ್ತಾ? ಗುಂಡಣ್ಣ ಅವ್ರನ್ನ ನಾನ್ ಮದ್ವೆ ಆಗ್ತಾ ಇದ್ದೀನಿ, ನಿಮ್ ಆಶೀರ್ವಾದ ನಮಗ್ ಬೇಕು. ಮದುವೆಗೆ ಬೇರೆ ಅರೇಂಜ್ಮೆಂಟ್ಸ್ ಏನಾದ್ರು ಬೇಕಾಗಿತ್ತಕ್ಕಲ್ಲ? ಇಲ್ಲ, ನಾಳೆ ಮನೇಲೆಲ್ಲ ಲಂಚ್ ಇಟ್ಕೊಳ್ಳೋಣ. ನನಗ್ ಬೇಕಾಗಿರೋ ನನ್ ಕ್ಲೋಸ್ ಫ್ರೆಂಡ್ ರಾಜು ಅಂತ ಬರ್ತಾರೆ, ಅವ್ರನ್ನ ಚೀಫ್ ಗೆಸ್ಟ್ ಮಾಡೋಣ. ಹೋಟ್ಲಿಂದಾನೆ ಊಟ ತರಿಸ್ಬೇಕು. ಖಂಡಿತ ಬಾ ಹೋಗೋಣ. ಎಲ್ಲದನ್ನ ಸರಿಯಾಗಿ ಜೋಡಿಸ್ರ ಮಾಮ. ವೈಶಾಲಿ ಅವ್ರು ಸತ್ತರ ನೀನ್ ನನ್ ಮದಿ ಮಾಡ್ಸಿ ಹೋಗಲ್ಲ? ಖಂಡಿತ ಹೋಗ್ಲು ಕಣ. ವೈಶಾಲಿ ಒಬ್ರೆ ಕಿರಿಕ್ ಮಾಡ್ತಾ ಇರೋದು, ಅವ್ರು ಸತ್ತ ತಕ್ಷಣ ಗುಂಡಣ್ಣನ್ ಹೇಳಿ ನಿನ್ ಮದ್ವೆ ಮಾಡಿಸ್ತೀನಿ. ಊಟ ಆಗೋವರೆಗೂ ನಮ್ ಮದ್ವೆ ವಿಷಯ ಮಾತಾಡ್ಬೇಡ. ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರೆ. ನಿನ್ಗೇನ್ ಬೇರೆ ಯೋಚನೆ ಇಲ್ವೇನೆ ಮಾಮ? ನನ್ನ ಜೀವನದ ಆಸೆ ಒಂದೇ, ನಾನು ಆಗಬೇಕು ವೇದವ್ರಿಗೆ ಎರಡು ಮಕ್ಕಳ ತಂದೆ. ಟೇಬಲ್ ಮೇಲಿರೋದನ್ನೆಲ್ಲ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಕಣ. ಮೂರು ದಿನದಿಂದ ಅರ್ಧರ್ಧ ಗ್ಲಾಸ್ ಜ್ಯೂಸ್ ಬಿಟ್ಟು ಏನೂ ತಿನ್ನಲ್ಲ. ಅಲ್ಲೇನೇನಿದೆ ಅಂತ ನೀನೇ ಹೇಳ. ಪಲಾವು, ಮೊಸರು ಬಜ್ಜಿ, ಲಾಡು. ಯಾರು ಹೊಟ್ಟೆ ತುಂಬಾ ಹಸಿತಾ ಇದೆ ಕಣೆ, ಅಲ್ಲೇನೇನಿದೆಯೋ ತಂದ್ಕೊಡೆ. ಅದಾದ್ರೂ ಸದ್ಯ ಆ ಡಾಕ್ಟರ್ ಅಲ್ಲೇ ಕೂತಿದ್ದಾಳೆ. ಸಾಯವಾಗಿ ಏನೇ ಇದಲ್ಲ, ನಾನೆಲ್ಲ ತಿಂದ್ಬಿಟ್ಟೆ ಸಾಯ್ತೀನಿ. ಯಾರು ನೀವು ಬರ್ತಿರೋ ಹೊಟ್ಟೆ ಹಸಿಗೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ ಪಕ್ಕದ ಬೀದಿ ರಂಗಮ್ಮ ನೀನಕ್ಕೆ ಒಂದ್ ಸತ್ಲಲ್ಲ? ಅವಳ್ದೇವ ಇಲ್ಲೇ ಬರ್ತಾ ಇದೆ. ಬಂತು ಬಂತು ಬಂತು. ನಾನು ಪಕ್ಕದ ಮನೆ ರಂಗಮ್ಮ. ಏನ್ರು ನನ್ನ ಬಿಟ್ಟಿದ್ದಾ ಇದ್ರಾ? ಅದ್ ಹೇಗ್ತಿದ್ರ ನಾನು ನೋಡಿಬಿಡ್ತೀನಿ. ನಾನು ಸುಮ್ಮನೆ ಬಿಡಲ್ಲ.
ಫ್ರೆಂಡ್ ವೈಶಾಲಿ ಸಾಯೋದನ್ನ ನೋಡಿ ಎಂಜಾಯ್ ಮಾಡಕ್ ಬಂದಿದ್ಯಾ? ನನ್ ಗುಂಡನವ್ರ ಮಕ್ಕಳಾಗ ಬಂದಿಲ್ಲ. ನಾನು ಈ ಕಳಗಡ್ಡ, ಇವಳು ನನ್ನ ಹೆಂಡತಿ. ಪರಮಗುಂಡನ ಹೇಳಿದ್ರು ಅಂತ ನಾವು ನಾಟಕ ಮಾಡಕ್ ಬಂದಿವಿ. ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನನ್ ಫ್ರೆಂಡ್ ವೈಶಾಲಿನೇ ಪರೀಕ್ಷೆ ಮಾಡ್ತಿದ್ದೀರಾ? ನೋಡಿ ನೋಡಮ್ಮ, ನನ್ನ ಹೆಂಡತಿ ಹುಷಾರಿಲ್ಲದೆ ಪೇಷಂಟ್ ತರ ನಾಟಕ ಮಾಡೋದು ನಮಗ್ ಗೊತ್ತಾಯ್ತು. ಅದಕ್ಕೆ ನನ್ ಫ್ರೆಂಡ್ ಕಲಾನ ಕರೆಸಿ ನಾಟಕ ಮಾಡಿದ್ವಿ. ಪ್ರೀತಿ ಹೆಚ್ಚೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೇನೆ ಅವಳು ಪೇಷಂಟ್ ತರ ನಾಟಕ ಆಡಿದ್ದು. ಅದಕ್ಕೆ ನಾಟಕ ಮಾಡ್ಬೇಕಾಗಿತ್ತಾ? ನನ್ ಕೇಳಿದ್ರೆ ನಾನು ಹೇಳ್ತಾ ಇಲ್ವಾ? ನನ್ನ ಹೆಂಡತಿ ಮೈ ಮೇಲೆ ಹಾಕಿ ನೀವು ಬರಕ್ ಹೋದ್ರಿ. ಹಸುವಾಗಿತ್ತು, ಅದಕ್ಕೆ ರಂಗಮ್ಮನ ಮೈ ಮೇಲೆ ಬರ್ಸ್ಕೊಂಡೆ. ಅಂದ್ರೆ ನಾನ್ ರಂಗಮ್ಮ ಅಲ್ಲ, ವೈಶಾಲಿ.